ಮಯೂರಿನ ಮದುವೆ ಆಗ್ತಿದಾನಲ್ಲ ಅವನನ್ನ ಅಭಯ ಅವರು ನೋಡಿದ್ರಂತೆ ಅವನು ಸರ್ಪ ಆಗಿ ಬದಲಾದನಂತೆ ಅವನು ನಿಜವಾಗ್ಲೂ ನಾಗನೇ ಆಗಿದ್ರೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತಲ್ವಾ ಪರೀಕ್ಷೆ ಮಾಡ್ತೀರಾ ನಾಗಮಾತ ಹಾ ಪರೀಕ್ಷೆ ಮಾಡಿಯೇ ಬಿಡುವ ಅಮ್ಮ ಏನಪ್ಪಾ ವಿಶೇಷ ಬಾ ಕುತ್ಕೋ ನಾಗಮಾತ ಶಿವಾನಿ ನನ್ನ ಮಕ್ಕಳು ಇಲ್ಲೇ ಎಲ್ಲೋ ಓಡಾಡುತ್ತಿರುವ ಹಾಗೆ ಅನಿಸುತ್ತಿದೆ ಯಾಕೆ ಪದೇ ಪದೇ ಹಾಗೆ ಹೇಳ್ತಾ ಇದ್ದೀರಾ ಯಾರಾದರೂ ಬಂದ್ರೆ ನಮಗೆ ಗೊತ್ತಾಗಲ್ವಾ ಅದೇ ನನಗೂ ತಿಳಿಯುತ್ತಿಲ್ಲ ಶಿವಾನಿ ಚಿಂತೆ ಬೇಡ ನಾಗಮಾತ यारे बंद्रो ना निम्ग तिळिस्तीनि विशेष निनगे हावंद्रे भयना अय्यो तमाशा ना मत्ते हावंद्रे यारिगे भय इल्ल अण्णा ननगंतू तुंबा भय अप्प याकण्णा ऐ ननगू तुंबा भय अदक्के केळिदे अदु निम्मिंद ननगोंदु सहाय आगबेकित्तु नानु ओब्रन्न कर्कोंड बंदिद्दीनि अवन्न परीक्षे माडबेकित्तु परीक्षे एनु हेळुत्तिद्दीय शिवानि अदु मयूरिन मद्वे आग्तिदानल्ल निश्चितार्थ आय्तल्ल अवनन्न अभय अवरु नोडिद्रंते अवनु सर्प आगि बदलादनंते सर्पवे एनु हेळुत्तिद्दीय शिवानि हौदु नागमात नानु एरड बारी अवन मेले परीक्षे माडायतु आदरे एल्लू ननगे अवनु नाग अन्नो सूचनेने सिग्लिल्ल साधारण मनुष्यनागे इद्द अवनु नागनो मनुष्यनो अन्नोदन्न ईग नीवु परीक्षे माडि हेळबेकु नागमात याकेंद्रे अवनु मयूरिन मद्वे आगबेकागिरोनु अवळ जोते बदुकबेकागिरोनु अवनु निजवाग्लू नागने आगिद्रे अदर हिंदे एनो ओंदु उद्देश इद्दे इरुत्तल्वा परीक्षे मार्तिरा नागमाता हाँ परीक्षे मारिए बिड़वा बाबा 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 बा, लाटरी येनप्पा मदुवे गंड कूत 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 नोड़ महाराज महाराज तले मेले किरीट वे चक्रवर्ती अल आंगेजमेंटल फोटोग्राफर एस्टु अत्यद्भुत फोटो तेज नोड़ अद ना शेरवानी अभय सेलेक्ट अल निंदल्ल राजा नंद नंद अद्भुत अंत हेल्तर चना कानस्ती नोड़ नंदूंतर फोटोजेनिक फेस अदे कानस्ता है सखत मद्वे गंडो इलोड़ो नीने मद्वे गंडादरो मद्वे गंटीर का नानप यवन अंद्रे गोविंद गोविंद अंद्रे यवन कण अम्मा
ಯಾಕಪ್ಪ ನನ್ನ ನೋಡಿದ ತಕ್ಷಣ ಅಮ್ಮ ಅಂತ ರಿಯಾಕ್ಷನ್ ಕೊಡ್ತಿದ್ಯಾ? ನಾನು ಎಷ್ಟು ಗ್ರೇಟೋ ನಿಜವಾಗ್ಲೂ ನನ್ನ ಬೆನ್ನನ್ನು ನಾನೇ ತಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಇವ್ರು ಯಾರು? ಯಾರು ಇವ್ರ? ಇದು ನಮ್ಮಲ್ಲಿರೋ ಎಕ್ಸ್ಟ್ರಾ ಪ್ಲೇಯರು. ಆ ಇನ್ನೊಬ್ಬ ಎಕ್ಸ್ಟ್ರಾ ಪ್ಲೇಯರ್ ಇದನ್ನಲ್ಲ, ಅವನು ಅವನು ಕರ್ಕೊಂಬಂದಿದ್ದು. ಏನೋ ದಾರಿಲಿ ಹೋಗ್ತಿದ್ದಂತೆ, ಅವಳಿಗೆ ಯಾರು ಗತಿ ಇರಲಿಲ್ವಂತೆ ಕರ್ಕೊಂಬಂದಿದ್ದಾನೆ. ಓ, ಇವರನ್ನು ನಿನಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಲ್ವಾ? ಪರಿಚಯ ಮಾಡಿಕೊಡೋಷ್ಟು ದೊಡ್ಡವರಲ್ಲ ಬಿಡು. ವಿಶೇಷ ಎಲ್ಲಿಗೆ ಹೋದ? ಅದೇನೋ ಮಯೂರಿ ಕಾಲ್ ಮಾಡಿದ್ಲು ಅಂತ ಓಡ್ ಹೋದ. ಓಡ್ ಹೋದ್ನ? ಮೋಹಿನಿ, ಅದು ಏನಾಯ್ತು? ಶೇಷ, ನಿನ್ ಮುಖದಲ್ಲಿ ಇಂಥ ಭಾವ? ಅದು ಭಯದ ಭಾವ ಯಾಕೆ ಶೇಷನಾಗ? ಏನಾಯ್ತು ಮೋಹಿನಿ? ಸಾವಿರ ಸೈನಿಕರು ಬಂದ್ರು, ಅವ್ರನ್ನ ಉರುಳಿಸ್ತಾನೆ ಈ ಶೇಷನಾಗ. ಶತ್ರುಗಳಿಗೆ ಬೆದರಿಕೆಗೆ ಸೇಡಿಗೆ ಹೆದರೋನಲ್ಲ ಈ ಶೇಷನಾಗ. ನಾನು ಹೆದರೋದು ಒಂದೇ ಒಂದು ವಿಷಯಕ್ಕೆ, ಅದು ಪ್ರೀತಿಗೆ. ಆ ಪ್ರೀತಿ ನನ್ನ ಕಣ್ಮುಂದೆ ಬಂದಾಗ ಭಯ ಆಗದೆ ಇರತ್ತ? ಯಾವ ಪ್ರೀತಿ? ಯಾರ ಪ್ರೀತಿ? ಏನ್ ಹೇಳ್ತಾ ಇದ್ಯಾ? ಯಾರೆದ್ರು ಬಂದ್ರು ಶೇಷ? ದೈವಿಕವಾದ ಪ್ರೀತಿಗೆ ರೂಪ ಕೊಟ್ರೆ ಅಲ್ಲಿ ತಾಯಿ ಕಾಣಿಸ್ತಾರೆ. ಆ ತಾಯಿ ಭೂಲೋಕಕ್ಕೆ ಬಂದಿದ್ದಾರೆ. ಅವ್ರನ್ನ ನೋಡಿ ಹೆದ್ರಿ ಓಡಿ ಬಂದಿದ್ದೇನೆ. ಭೂಲೋಕಕ್ಕೆ ಬಂದಿದ್ದಾರೆ, ಶಿವನಿ ಮನೆಯಲ್ಲೇ ಇದ್ದಾರೆ. ಅಮ್ಮನನ್ನು ನೋಡಿದ್ರೆ ಶಿಲೆಯಾಗಿದ್ದ ನಾನು ಭೂಲೋಕಕ್ಕೆ ಹೇಗ್ ಬಂದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಅವ್ರ ಕಣ್ಣಿಗೆ ಬೀಳದೆ ಓಡ್ ಬಂದ್ಬಿಟ್ಟೆ. ನಾಗಮಾತ ಕಣ್ಣಿಗೆ ಬೀಳದೆ ಒಳ್ಳೆ ಕೆಲಸ ಮಾಡಿದೆ ಶೇಷ. ಆದ್ರೆ ಅಮ್ಮ ಇದ್ದಕ್ಕಿದ್ದಾಗೆ ಭೂಲೋಕಕ್ಕೆ ಯಾಕೆ ಬಂದ್ರು? ಮಗನ್ನ ಹುಡ್ಕೊಂಡು ಬಂದಿರ್ಬೇಕು. ಆದ್ರೆ ನಾನ್ ಭೂಲೋಕಕ್ಕೆ ಬಂದಿರೋ ವಿಷಯ ನನ್ನ ತಾಯಿಗೆ ಹೇಗ್ ಗೊತ್ತು? ಅವ್ರು ಬಂದಿರೋದು ನಿನಗೋಸ್ಕರ ಅಂತ ನಾನೆಲ್ಲ ಹೇಳಿದೆ. ಅವ್ರ ಪ್ರಕಾರ ನಿನ್ ಬರೀ ಕಳ್ಳ ಅಷ್ಟೇ. ಅವ್ರು ಹುಡ್ಕೊಂಡು ಬಂದಿರೋದು ಶೇಷನಾಗನ್ನಲ್ಲ, ಆದಿಶೇಷನ್ನ. ಅವ್ರು ಬಂದ್ಮೇಲೆ ನಿನ್ ಜವಾಬ್ದಾರಿ ಜಾಸ್ತಿ ಆಗಿದೆ ಶೇಷನಾಗ. ಯಾಕೆಂದ್ರೆ ತಾಯಿ ಆ ಶಿವಾನಿ ಆ ನಿನ್ನ ಅಣ್ಣ ಈ ಮೂವರು ಸೇರಿದ್ರೆ ಮಹಾಶಕ್ತಿ. ಈ ಮೂರು ಶಕ್ತಿಗಳನ್ನ ಮೀರಿ ನಾಗಮಣಿ ಪಡಿಬೇಕಂದ್ರೆ ಅದು ಅಸಾಧ್ಯ. ನಾಗಮಣಿ ನಮ್ದಾಗ್ದೇ ಇದ್ರೆ ಆ ಮಯೂರಿ ಜೊತೆ ನಿನ್ ಪ್ರೀತಿ ನಿನ್ ಮದುವೆ
ನಿನ್ ಶಾಪ ವಿಮೋಚನೆ, ನಾವಿಬ್ಬರು ನಾಗಲೋಕಕ್ಕೆ ಹೋಗಿ ಬಾಳೋದು ಇದ್ಯಾವುದು ಆಗೋದಿಲ್ಲ ಶೇಷನಾಗ. ಆ ನಿನ್ ತಾಯಿ ಬಂದಾದ್ಮೇಲೆ ಅದ್ ನಮ್ಗೆ ಅಪಾಯ ಹೊರತು ಉಪಾಯ ಆಗ್ತಾ ಇಲ್ಲ. ನಾನು ಅವನ ಮೇಲೆ ಎರಡು ಪರೀಕ್ಷೆಗಳನ್ನ ನಡೆಸಿದೆ. ಮೂರನೇ ಪರೀಕ್ಷೆ ಮಾಡೋ ಅಷ್ಟರಲ್ಲಿ ಅವನು ಇಲ್ಲಿಂದ ಓಡ್ ಹೋಗಿದ್ದಾನೆ. ಯಾಕೆ ಓಡ್ ಹೋಗಿದ್ದಾನೆ ಅಂತಾನು ಗೊತ್ತಾಗ್ತಿಲ್ಲ. ನನಗ್ಯಾಕೋ ನೀವೇ ತಪ್ಪು ತಿಳ್ಕೊಂಡಿದ್ರ ಅಂತ ಅನ್ನಿಸ್ತಾ ಇದೆ. ಶಿವಾನಿ ಅವರೇ, ಅವನು ಮನುಷ್ಯ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ವಿಶೇಷ್ ಮಯೂರಿ ಮದುವೆ ಆಗಬೇಕು ಅಂತ ಜಾಸ್ತಿ ಇಷ್ಟಪಟ್ಟವನೇ ನಾನು. ಅದಕ್ಕೋಸ್ಕರ ಓಡಾಡಿ ಕಷ್ಟಪಟ್ಟವನು ನಾನೇ ಅಂತ ನಾನೇ ಇವತ್ತು ಈ ಮದುವೆ ಬೇಡ ಅಂತಿದ್ದೀನಿ ಅಂದ್ರೆ ಇದಕ್ಕೆ ಬಲವಾದ ಕಾರಣ ಇದೆ ಅಂತ ಅರ್ಥ. ನನ್ನ ಕಾರಣ ನನಗೆ ಮೋಸ ಮಾಡಲಿಲ್ಲ ಶಿವಾನಿ ಅವರೇ. ಅವನು ಕಾರಿಂದ ಹಿಡಿದು ಕಾಡೊಳಗೆ ಹೋದ, ಅದು ಯಾವುದೋ ಬಂಡೆ ಮೇಲೆ ನಿಂತಿದ್ದ, ಹಾವಾಗಿ ಬದಲಾದ, ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವದೇನೋ ಪರೀಕ್ಷೆ ಮಾಡಿದ್ರಿ, ಅದರಲ್ಲೂ ಅವನು ಗೆದ್ದ. ನನ್ನ ಕಣ್ಣು ನನಗೆ ಮೋಸ ಮಾಡಲ್ಲ ಶಿವಾನಿ ಅವರೇ. ಅವನು ಮನುಷ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಹಾವು. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ಯೋಚನೆ ಮಾಡಿ. ಅಭಯ್ ಅವರೇ, ನಾನು ಅವನ ಮೇಲೆ ಎರಡು ಪರೀಕ್ಷೆಗಳು ಮಾಡಿದೆ ಅನ್ನೋದು ನಿಜ. ಮೂರನೇ ಪರೀಕ್ಷೆ ಮಾಡೋಷ್ಟರಲ್ಲಿ ಅವನು ಇಲ್ಲಿಂದ ಓಡ್ ಹೋದ ಅನ್ನೋದು ನಿಜ. ಅದೊಂದು ನನ್ನ ಅನುಮಾನನ ಇನ್ನೂ ಕಟ್ಟಿ ಮಾಡ್ತಾ ಇದೆ. ಸತ್ಯ ಹೇಳಿ ಅಭಯ್ ಅವರೇ, ಅವನ ಜಾತಕ ನಿಜವಾಗ್ಲೂ ಸರಿಯಾಗಿತ್ತಾ? ನಿಜವಾಗ್ಲೂ ಸರಿಗಿತ್ತು ಶಿವಾನಿ ಅವರೇ. ಅವನು ಮನುಷ್ಯ ಅಲ್ಲ ಅನ್ನೋದೇ ಸಮಸ್ಯೆ. ಇಷ್ಟು ಹೇಳಿದ ಮೇಲೂ ನಿಮಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ ನಾನು ನಂಬೋ ಎಲ್ಲ ದೇವ್ರ ಮೇಲೂ ಆಣೆ. ಅವನು ಹಾವು 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 ಅಷ್ಟೇ. ನಾಗಮಾತ, ಶಿವಾನಿ ಯಾರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದೆ, ಆದರೆ ಆ ವ್ಯಕ್ತಿಯೇ ಇಲ್ಲವಲ್ಲ. ಅದು ನಾವು ಕೆಳಗಿಳಿದು ಹೋಗೋಷ್ಟರಲ್ಲಿ ಅವನಲ್ಲಿಂದ ಓಡ್ ಹೋಗಿದ್ದ ನಾಗಮಾತ. ಈಗ ಅವನ್ನ ಕರೆಸ್ಬೇಕು ಅಂದ್ರೂ ಆಗ್ತಿಲ್ಲ, ಅವನು ಫೋನ್ಗೆ ಸಿಗ್ತಿಲ್ಲ. ಈಗ ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ, ಏನು ಮಾಡೋದು ಅಂತಲೇ ತೋರಿಸ್ತಿಲ್ಲ ನಾಗಮಾತ. ಆತನನ್ನು ಮತ್ತೆ ಕರೆಸುವ ಅಗತ್ಯ ಏನಿಲ್ಲ ಶಿವಾನಿ. ಅವನು ಬಂದ ಜಾಗ ನೋಡಿದರೆ ಸಾಕು, ಆತ ಮನುಷ್ಯನ ಇಲ್ಲ ನಾಗವು ನಾನು ಕಂಡುಹಿಡಿಯಬಲ್ಲೆ. ಅದು ಹೇಗೆ? ಇಚ್ಛಾಧಾರಿ ನಾಗಗಳು ಬೇರೆಯವರ ಕಣ್ಣಿಗೆ ಮನುಷ್ಯರ ಹಾಗೆ ಕಾಣಿಸಿಕೊಂಡರೂ ಅವರು ನಡೆದ ದಾರಿ ನಾಗಪಥವಾಗಿರುತ್ತದೆ. ಅಂದರೆ ನಾಗಗಳು ಓಡಾಡಿದ ದಾರಿ. ಅವರು ಓಡಾಡಿದ ಜಾಗವನ್ನು ಪರಿಶೀಲಿಸಿ ಆ ವ್ಯಕ್ತಿ ಮನುಷ್ಯರೋ ಅಥವಾ ನಾಗವೋ ಎಂದು ಸುಲಭವಾಗಿ ಹೇಳಬಹುದು. ಇದು ಮಹಾಗುರು ನಾಗನೇತ್ರ ನನಗೆ ಆಶೀರ್ವದಿಸಿದಂಥ ಸಿದ್ಧಿ. ಹಾಗಾಗಿ ಬಂದಂಥ ವ್ಯಕ್ತಿ ನಾಗವೋ ಅಥವಾ ಸಾಧಾರಣ ಮನುಷ್ಯನೋ ಎಂದು ತಿಳಿದುಕೊಳ್ಳಬಹುದು. ಅಲ್ಲ, ಅದು ಹೇಗೆ ನಾಗಮಾತ? ನನ್ನೊಡನೆ ಬಾ. ಓಂ ನಮಃ ಶಿವಾಯ. ಶಿವಾನಿ, ಇದು ಇಲ್ಲಿ ಕಾಣುತ್ತಿದೆಯಲ್ಲ, ಇದು ನಮ್ಮಿಬ್ಬರ ನಾಗಪಥ. ಈ ನಾಗಪಥ ಬರೀ ನಾಗಗಳಿಗಷ್ಟೇ ಕಾಣುತ್ತದೆ. ಇನ್ನು ಆ ಹುಡುಗ ಯಾವ ಹಾದಿಯಲ್ಲಿ ಬಂದು ಎಲ್ಲಿ ಕುಳಿತಿದ್ದ ಎಂದು ನನಗೆ ಗೊತ್ತಾದರೆ
ನನ್ನ ದಿವ್ಯ ದೃಷ್ಟಿಯಿಂದ ಆತನ ನಾಗಪಥವನ್ನು ಕಂಡುಹಿಡಿಯಬಲ್ಲೆ. ಸರಿ ನಾಗಮಾತ, ಬನ್ನಿ. ಅವನು ಮೊದಲು ಅಲ್ಲಿಂದ ಬಂದು ಇಲ್ಲಿ ನಿಂತಿದ್ದ, ಆಮೇಲೆ ಅಲ್ಲಿ ಹೋಗಿ ಕೂತ್ಕೊಂಡ. ಅಲ್ಲಿಂದ ಅವನು ಹೊರಗಡೆ ಓಡಿ ಹೋಗಿರ್ಬೋದು. ಓಂ ನಮ ಶಿವಾಯ. ಶಿವಾನಿ, ಕಾಣಿಸುತ್ತಿದೆಯಾ ಹೆಜ್ಜೆ ಗುರುತು? ಬಂದಿದ್ದವ ಸಾಧಾರಣ ಮಾನವ, ಆತ ನಾಗವಾಗಿದ್ದರೆ ಅವನ ನಾಗಪಥ ತಿಳಿಯುತ್ತಿತ್ತು. ಹಾಗಾದ್ರೆ ಅಭಯರು ಸುಮ್ಮನೆ ಹೇಳಿದ್ರ? ಶಿವಾನಿ, ಅಭಯ ಸುಮ್ಮನೆ ಹೇಳಿಲ್ಲ, ಅವನ್ ಹೇಳಿದ್ದು ಸತ್ಯನೇ. ಆದಿಶೇಷನ ಕಣ್ಣಿಗೆ ಕಂಡಿದ್ದು ಹಾವೆ, ಆದ್ರೆ ನೀನ್ ಪರೀಕ್ಷೆ ಮಾಡುವಾಗ ನಾಗಪಥ ಎಲ್ಲವನ್ನು ಅಳಿಸಿ ಹಾಕಿದ್ದು ನಾನೇ, ನನ್ನ ಮಂತ್ರ ಶಕ್ತಿಯಿಂದ ಅಳಿಸಿ ಹಾಕಿದ್ದೆ. ಬಂದವನು ವಿಚಿತ್ರವಾಗಿದ್ದಾನೆ, ಆ ಹುಡುಗಿನ ಮದ್ವೆ ಆಗಕ್ಕೂ ನೋಡ್ತಾ ಇದ್ದಾನೆ. ನಾಗವಾಗಿದ್ರು ನಿನಗೆ ಗೊತ್ತಾಗ್ತಾ ಇರೋ ಹಾಗೆ ಓಡಾಡ್ತಾ ಇದ್ದಾನೆ ಅಂದ್ರೆ ಅವನು ನಿನ್ನ ವಿರುದ್ಧವಾಗೇ ಇದ್ದಾನೆ ಅನ್ನೋದು ಖಚಿತ. ನಿನ್ನ ವಿರೋಧಿಗಳೆಲ್ಲ ನನಗೆ ಬೇಕಾದವರು. ಶಿವಾನಿ ಅವರೇ, ನಾನು ಎಲ್ಲ ಕಡೆ ನೋಡಿದೆ, ಅವನು ಎಲ್ಲೂ ಇಲ್ಲ. ಅಭಯ್ ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ನೋದು ಖಚಿತ ಆಗ್ತಾ ಇದೆ. ಅವನು ಸಾಧಾರಣ ಮನುಷ್ಯ, ಅವನು ನಾಗ ಆಗಿರೋಕೆ ಸಾಧ್ಯನೇ ಇಲ್ಲ, ಅವನು ನಾಗ ಲೋಕದವನೇ ಅಲ್ಲ. ಶಿವಾನಿ ಅವರೇ, ನೀವು ಹೀಗೆ ಖಡಾ ಖಂಡಿತವಾಗಿ ಹೇಳ್ಬೇಡಿ. ನಾನು ಕಂಡಿದ್ದನ್ನ ನಿಮ್ಗೆ ಹೇಳಿದೆ, ಯಾಕಂದ್ರೆ ನೀವೇನಾದರೂ ಪರಿಹಾರ ಹುಡುಕ್ತೀರಾ, ಒಂದು ಹುಡುಗಿ ಜೀವನ ಹಾಳಾಗದನ್ನ ತಪ್ಪಿಸ್ತೀರಾ ಅಂತ. ನೀವು ನೋಡಿದ್ರೆ ಅದು ಯಾವುದೋ ಇಲ್ಲದೆ ಇರೋ ಪರೀಕ್ಷೆಗಳನ್ನೆಲ್ಲ ಮಾಡಿಕೊಂಡು ಅವನು ಹಾವಲ್ಲ ಹಾವಲ್ಲ ಅಂತಿದ್ದೀರ. ಆದ್ರೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಅವನು ಹಾವು. ದಯವಿಟ್ಟು ಅಭಯ್ ಅವರೇ, ನೀವು ಹೇಳಿದ್ದೆಲ್ಲ ನಂಬ್ತೀನಿ ಅಂತ ಈ ರೀತಿ ಎಲ್ಲ ಹೇಳಕ್ ಬರಬೇಡಿ. ಯಾರೋ ಒಬ್ರು ಹೇಳಿದ್ದನ್ನ ನಿಜ ಅನ್ಕೊಂಡು ಅದ್ರ ಹಿಂದೆ ಹೋದ್ರೆ ಆಗೋ ಅನಾಹುತಗಳು ಏನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವತ್ತು ನೀವು ಮನೆಗೆ ಆ ಹಿರಿಯ ಹೆಂಗಸನ್ ಕರ್ಕೊಂಡು ಬಂದಾಗ ಅವ್ರ ಮನೇಲಿರೋನ್ನೆಲ್ಲ ನೋಡಿ ಏನೇನೆಲ್ಲ ಹೇಳಿದ್ರು ಅಂತ ನಿಮಗೆ ಗೊತ್ತಲ್ವಾ? ಅದೆಲ್ಲ ಸತ್ಯನ? ನಂದೀಶ್ ಅಂಕಲ್ ಬಗ್ಗೆ ಹೇಳಿದ್ರು, ಚಿಕ್ಕಮಾವನ ಬಗ್ಗೆ ಹೇಳಿದ್ರು, ಅಷ್ಟೇ ಯಾಕೆ? ಚಿಕ್ಕಮಾವನೇ ದಿಗ್ವಿಜಯ್ ಅಂಕಲ್ ಅಂತ ಕೂಡ ಹೇಳಿದ್ರು. ನಾನು ಮತ್ತೆ ಅವ್ರನ್ನ ಹೋಗಿ ವಿಚಾರಿಸಿದಾಗ, ಅವ್ರನ್ನೆಲ್ಲ ನೋಡಿದಾಗ ನನಗೆ ಹಾಗೆ ಮಾತಾಡಬೇಕು ಅನಿಸ್ತು. ನಾನು ಹಾಗೆಲ್ಲ ಮನಸ್ಸಿಂದ ಮಾತಾಡಿದ್ದಲ್ಲ, ಅವ್ರು ನೋಡಿದಾಗ ಕೆಲವೊಂದು ವಿಷಯಗಳು ನನ್ನ ಕಣ್ಣಿಗೆ ಕಂಡು ಹಾಗಾಯಿತು ಅಂತ ಸಮಜಾಯಿಷಿ ಕೊಟ್ರು. ಈಗ ಆ ವಿಶೇಷ ವಿಚಾರದಲ್ಲೂ ನಿಮಗೂ ಹಾಗೆ ಆಗಿರ್ಬೋದಲ್ವಾ? ಅವನನ್ನ ಹುಡ್ಕೊಂಡು ಹೋದಾಗ ನಿಮ್ ಕಣ್ಣಿಗೆ ಯಾವ್ದು ಹಾವು ಕಾಣಿಸಿರ್ಬೋದು, ನೀವ್ ಅದನ್ನೇ ನೋಡಿ ಅವನೇ ವಿಶೇಷ ಅಂತ ಬಂದು ನನ್ನ ಹತ್ರ ಹೇಳಿರ್ಬೋದು. ಶಿವನೇ, ಅಷ್ಟು ದೊಡ್ಡ ಅಲ್ಲ ನಾನು. ನಾನು ನೋಡಿರೋ ಸತ್ಯ ನಿಮ್ ಹತ್ರ ಬಂದು ಹೇಳಿದೆ, ಯಾಕಂದ್ರೆ ನೀವ್ ನನ್ನ ನಂಬ್ತೀರಾ ಅಂತ. ನಾನೇ ಅವನ ಎದುರುಗಡೆ ನಿಂತು, ನೀನ್ ಯಾರು, ನೀನ್ ಯಾಕೆ ತಪ್ಪು ಮಾಡ್ತಿದ್ಯಾ, ನಿನ್ ಉದ್ದೇಶ ಏನು ಅಂತ ಕೇಳ್ಬೋದಿತ್ತು. ಆದ್ರೆ ನಾನು ಹಂಗೆ ಮಾಡ್ಲಿಲ್ಲ, ಯಾಕಂದ್ರೆ ನೀವ್ ನನ್ನ ನಂಬ್ತೀರಾ ಅಂತ. ನನಗಿಂತ ಜಾಸ್ತಿ ನಾನು ನಿಮ್ಮನ್ನು ನಂಬ್ತೀನಿ. ಆ ಮಯೂರಿ ತುಂಬಾ ಇನ್ನೋಸೆಂಟ್, ಅವಳಿಗೆ ಜಗತ್ತಿನ ಕೆಟ್ಟು ಮುಖ ಕತ್ಲೆ ಮುಖ ಗೊತ್ತೇ ಇಲ್ಲ. ಅಮಾಯಕಿ, ಸಾಲದಕ್ಕೆ ಇವನನ್ನೇ ಸರ್ವಸ್ವ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಇವನು ನೋಡಿದ್ರೆ ಮನುಷ್ಯನೇ ಅಲ್ಲ. ಮನುಷ್ಯ ಅಲ್ದೇ ಇದ್ರು ಅವಳನ್ನೇ ಮದ್ವೆ ಆಗ್ಬೇಕು ಅಂತಿದ್ದಾನೆ ಅಂದ್ರೆ ಅದ್ರ ಹಿಂದೆ ಕೆಟ್ಟ ಉದ್ದೇಶ ಇದೆ ಅಂತ ಗೊತ್ತಾಗಲ್ವಾ?
ಅಭಯವ್ರೆ, ನಾನು ನಿಮಗೆ ಹೇಗೆ ಹೇಳಲಿ, ನಾಗಲೋಕದವ್ರು ಯಾರು ಭೂಲೋಕದ ಸಾಮಾನ್ಯ ಮನುಷ್ಯರ ಜೊತೆ ವಿವಾಹ ಸಂಬಂಧ ಬೆಳೆಸೋಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ. ಯಾಕೆ ನೀವು ಬೆಳೆಸಿಲ್ಲ? ನೀವು ನಾಗಲೋಕದವರಲ್ವಾ? ಇದಕ್ಕೇನು ಉತ್ತರ ಕೊಡ್ತೀರಾ? ಅದಕ್ಕೆ ಅದರದೇ ಆದ ಕಾರಣಗಳಿವೆ. ಹಾಗೆ ಇದಕ್ಕೂ ಅದರದೇ ಆದ ಕಾರಣಗಳಿದೆ. ನಿಮಗೊಂದು ಕಾರಣ ಇದೆ ಅಂದ್ಮೇಲೆ ಅವನಿಗೊಂದು ಕಾರಣ ಇರುತ್ತಲ್ವಾ? ಆದ್ರೆ ಅವ್ನು ನಾಗ ಅಲ್ವಲ್ಲ ಅಭಯ್ ಅವರೇ, ನಾನು ಮಾಡಿದ ಪರೀಕ್ಷೆಗಳಲ್ಲಿ ಅವನು ನಾಗ ಅಲ್ಲ ಅನ್ನೋದು ಖಚಿತ ಆಯ್ತು. ಅವ್ನ ಮನೆಗೆ ಬಂದಾಗ್ಲೂ ನಾನು ಮಾಡಿದ ಪರೀಕ್ಷೆಯಲ್ಲಿ ಮತ್ತೆ ಅವನು ಸಾಧಾರಣ ಮನುಷ್ಯ ಅನ್ನೋದು ಖಚಿತ ಆಯ್ತು. ಹಾಗಾದ್ರೆ ನಾನು ನನ್ನ ಕಣ್ಣಾರೆ ಕಂಡು ನಿಮ್ ಹತ್ರ ಬಂದು ಹೇಳಿದ್ದನ್ನ ದಡ್ಡತನ ಅಂತೀರಾ? ನಾನು ನಿಮ್ ಹತ್ರ ಸುಮ್ನೆ ಬಂದು ಕತೆ ಕಟ್ಟದ್ನ? ನೀವು ಕತೆ ಕಟ್ತಿದ್ದೀರಾ ಅಂತ ನಾನು ಹೇಳ್ತಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಿಲ್ಲ ಅಭಯ್ ಅವರೇ. ನೀವು ಬಹುಶಃ ಗೊಂದಲದಲ್ಲಿ ಏನೋ ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ನೀವು ತಪ್ಪು ಮಾಡ್ತಿದ್ದೀರಾ ಶಿವಾನಿ ಅವರೇ, ನಾನು ಸತ್ಯ ಹೇಳ್ತಿದ್ದೀನಿ, ಅದನ್ನ ಕೇಳದೆ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಈ ತಪ್ಪಿಂದ ಒಂದು ಹುಡುಗಿ ಜೀವನ ಹಾಳಾಗುತ್ತೆ. ಅಲ್ಲ ರೀ, ಅವ್ರು ಮದುವೆ ಆಗ್ಬೇಕು ಅಂತ ಬಯಸ್ತಿದ್ದೋ ನಾನು, ಈಗ ನಾನೇ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋತಿಲ್ವಲ್ಲ? ಆದ್ರೆ ಒಂದ್ ತಿಳ್ಕೊಳ್ಳಿ, ಇದು ಯಾವುದೋ ಒಂದು ಅನಾಹುತದ ಸೂಚನೆ ಅಂತ.